ಈ ಸೈಡ್ ಕೂಡ ಈಗ ಚೆನ್ನಾಗಿ ಫ್ರೈ ಆಗಲಿ. ಫ್ರೆಂಡ್ಸ ನೋಡಿ, ಫ್ರೈ ಮಾಡಿ ತಕ್ಕೊಂಡೆ. ಈಗ ಮಕ್ಕಳು ತಿಂತಾರಂತೆ, ಮಕ್ಕಳಿಗೆ ಕೊಟ್ಬಿಡ್ತೇನೆ. ಈಗ ನಿನ್ನ ತಟ್ಟೆದ ಪ್ಲೇಟ್ ತಗೋಷ್ಟೇ, ಹಾಕಿ ಕೊಡ್ತೀನಿ ನೋಡಿ. ತೋ ಇದ್ರಾಗ ಹಿಂಗೆ ತಕ್ಕೋರಿ, ಬೆಸ್ಟ್ ಪ್ಲೇಟ್ ತಗೊಂಡು ನಿಂದು ಎಲ್ಲೈತಿ ನೋಡಿ. ಈಗ ಶ್ರೇಯಾ ಊಟ ಮಾಡ್ತಾಯಿದ್ಲು, ಅವಳಿಗೆ ಕೂಡ ಕೊಟ್ಟೆ. ತಗೋ ಪ್ಲೇಟ್ ತಗೋ, ಅದ್ರಾಗ ಬಿಡು, ಅಷ್ಟೇ ಬಿಡು ಅದನ್ನು. ನೋಡಿ ಚಹದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಸೂಪರಾಗಿರುತ್ತೆ. ಅದರಲ್ಲೂ ಮಳೆ ಬರುವಾಗತ್ತೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ. ಈಗ ಸಾಯಂಕಾಲ ಯಜಮಾನರು ಬರ್ತಾರಲ್ಲ, ಅವಾಗ ಅವರಿಗೆ ಬಿಸಿ ಮಾಡಿಕೊಡ್ತೀನಿ. ಈಗ ಚಹಾ ಮತ್ತು ಇದನ್ನು ತಿಂತೀನಿ ನೋಡಿ. ಚಹಾ ಇಲ್ಲಿದೆ, ಚಹದೊಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಿಂದಮೇಲೆ ಸಿಗ್ತೇನೆ ಫ್ರೆಂಡ್ಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಹೂವಿನ ಗಿಡ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಎಷ್ಟೊಂದು ಹೂವು ಆಗಿದೆ, ತುಂಬ ಚೆನ್ನಾಗಿ ಹೂವು ಆಗಿದೆ ಇದು. ಇವತ್ತು ತುಳಸಿ ಗಿಡಗಳು ಬಾಳದಾವು, ಏನು ಮಾಡಕ್ ಬರಂಗಿಲ್ಲ ಇಲ್ಲಿ. ತುಳಸಿ ಗಿಡಗಳು ತಗೊಂಡ್ ಇವಷ್ಟ ತೊಳ್ಕೊಂಡ್ ಬರ್ತೀನಿ. ನಿಮ್ಮ ಅಪ್ಪ ಅಷ್ಟು ತಂದಲ್ಲ ಅಮ್ಮನಿಗೂ, ಅವತ್ತಿವತ್ತು ಕೂಡ ಮಾಡೋನು. ಇವತ್ತು ಪತ್ರಡೆಯಲ್ಲಿ ಮಾಡ್ತೀವಿ ನೋಡಿ. ನಮ್ಮ ಸಣ್ಣದ ಎಲ್ಲ ಹಾಳಾಗಿ ಗಿಡಗಳು ದೊಡ್ಡ ತಂದಾರಲ್ಲೇ ಮಾಡ್ತೀವಿ. ಕೊಬ್ಬರಿ ಎಲ್ಲ ಹಾರಾಕಿದ್ದೀವಿ ಬಿಸಿಲಿಗೆ. ಈಗ ಬಿಸಿಲು ಬಿದ್ದೈತಿ, ಈಗ ಬಿಸಿಲು ಬಿದ್ದೈತಿ. ಇಷ್ಟೊತ್ತನ ಬಟ್ಟೆ ಬಿಸಿಲು ಇರಲಿಲ್ಲ, ಈಗ ಕೊಬ್ಬರಿ ಹಾರಾಕಿದ್ದೆ ನೋಡಿ. ನೋಡಿ ನಾನು ಆವಾಗಲೇ ಪತ್ರಡೆಯಲ್ಲಿ ಕರ್ಕೊಂಬಂದದ್ದು ವಿಡಿಯೋ ಮಾಡಿದ್ನೆಲ್ಲ ನೋಡಿ. ಈಗ ಪತ್ರಡೆಯಲ್ಲಿ ಮಾಡ್ತಾ ಇದ್ದೀನಿ, ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ. ಇದರ ರೆಸಿಪಿ ಕೂಡ ಆಲ್ರೆಡಿ ನಾನು ಶೇರ್ ಮಾಡಿದ್ದೇನೆ ಫೇಮಲ್ ಹೌಸಲ್ಲಿ. ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಈ ಥರ ಹಚ್ಕೊ ಹೋಗಬೇಕು. ಇದು ಮನೆ ಹತ್ರ ಇದ್ದರೆ ಕೇಶವಿನ ಎಲೆ ಈ ಥರದ್ದು ನೋಡಿ, ಕೇಶವಿನ ಎಲೆ ತುಂಬ ಚೆನ್ನಾಗಿರುತ್ತೆ ಇದು. ನಾನೀಗ ಇದನ್ನು ಮಾಡ್ತಾ ಇದ್ದೀನಿ ನೋಡಿ. ಸಾಯಂಕಾಲ ಚಾ ಕಾಫಿ ಟೀಗೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಾಂಕಾಳಿ ಚಾನಲಲ್ಲಿ ರೆಸಿಪಿ ಬರುತ್ತೆ, ಮತ್ತು ಪ್ರೇಮಲ್ ಹೌಸಲ್ಲಿ ಆಲ್ರೆಡಿ ಹಾಕಿದ್ದೇನೆ ರೆಸಿಪಿ, ಚೆಕ್ ಮಾಡಿ ಸಿಗುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಮಾಂಕಾಳಿಯಲ್ಲಿ ಬರುತ್ತೆ ಇದ್ರ ರೆಸಿಪಿ, ಚೆಕ್ ಮಾಡಿ ನಾಳೆ ಅಥವಾ ನಾಳೆ ಹಾಕ್ತೇನೆ, ಯಾವಾಗ ಬರುತ್ತೋ ಗೊತ್ತಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂಥೇಳಿ. ಇದೆಲ್ಲ ಚೌಕ ಆಕಾರ ನಾನು ತೊಗೋಬೇಕಾಗುತ್ತೆ. ಈಗ ಈ ಥರ ಮಾಡ್ಕೊಂಡು ಒಂದೊಂದು ಎಲೆಗಳು ತುಂಬ ದೊಡ್ಡದಿದ್ದರೆ ದೊಡ್ಡದು ಮಾಡ್ಕೋಬೋದು, ದೊಡ್ಡದು ಇಲ್ಲ ಇದೆ ಚಿಕ್ಕ ಚಿಕ್ಕ ಎಲೆ ಇರೋದರಿಂದ. ಹಾಗಾಗಿ ಚಿಕ್ಕ ಚಿಕ್ಕದಾಗಿನೇ ಮಾಡ್ತಾ ಇದ್ದೀನಿ ನೋಡಿ ನಾನು ಕೂಡ. ಈಗ ಇದನ್ನೆಲ್ಲ ಈಗ ಸುತ್ತೋತೇನೆ ನೋಡಿ. ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಾಲ್ಕಾಗಿದೆ. ಈಗ ಇಲ್ಲಿ ನೀರು ಕುದಿಲಿಕ್ಕಿಟ್ಟಿದ್ದೀನಿ ನೋಡಿ, ಕಾಣ್ತಿರ್ಬೋದಲ್ಲ, ನೀರು ಕುದಿಲಿಕ್ಕಿಟ್ಟಿದೆ. ತಂದೂರಿಯಲ್ಲಿ ನೀರು ಕುದಿಲಿಕ್ಕಿಟ್ಟಿದ್ದೀನಿ, ನೀರು ಕುದಿತಾ ಇದೆ ಆಲ್ರೆಡಿ. ಈಗ ಇದರಲ್ಲಿ ಇಡ್ತೀನಿ ಎಲ್ಲ ನೋಡಿ. ತಂದೂರಿಯಲ್ಲಿ ಕುದಿಲಿಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್, ಈಗ ಇಲ್ಲಿ ಕುದಿತಾ ಇದೆ ನೋಡಿ. ಇಟ್ಟಿದ್ದೀನಿ ಎಲ್ಲ ಹಾಕಿ. ಈಗ ಒಂದು 20 ನಿಮಿಷ ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಅದು ಬೇಯಲಿ ಅಟ್ರಲ್ಲಿ ನಾನು ಬೇರೆ ಕೆಲಸ ಮಾಡ್ಕೋತೀನಿ. ಒಂದಿಷ್ಟು ಪಾತ್ರೆ ಇದೆ, ಪಾತ್ರೆ ತೊಳ್ಕೋಬೇಕು ಇದನ್ನೆಲ್ಲ ಮಾಡಿರೋಂಥ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದ್ಮೇಲೆ ಸಿಗ್ತೇನೆ. ಧನುಷ್ ಇವಷ್ಟು ಕೊಬ್ಬರಿ ತಂದು ಕೂಲರ್ ಆಫ್ ಮಾಡಿದೆಯಲ್ಲ, ಇವನ್ನ ಹಾಕು
ಈ ಕವರ್ದಾಗ ದಿನಿಸಿ ಈ ಕಡೆದ್ದು ಎಲ್ಲ ಹಾಕಿದ್ರಾಗ ಹಾಂ ಇದ್ರಾಗ ಹಾಂ ಕೂಲರ್ದು ನೋಡ್ರಿ ಎಷ್ಟು ಆಸ್ಪರ್ ಆಕೈತು ಕೂಲರ್ದು ಅಲ್ಲ ಇದು ಫ್ರೆಂಡ್ಸ. ಈಗ ಸಾಯಂಕಾಲ 4 ಗಂಟೆ ಆಗಿದೆ. ಒಟ್ಟು ಫುಲ್ ನೋಡಿ ಕಾಣ್ತಿರ್ಬೋದು ಮೋಡ್ ಫುಲ್ ಆಗಿದೆ, ಮಳೆ ಬರೋ ಥರ ಆಗಿದೆ. ಅದಕ್ಕೆ ಇದನ್ನೆಲ್ಲ ಈಗ ಹಾಕ್ಕೊಂಡ್ಬಿಡ್ತೀವಿ. ಇಲ್ಲಿ ನಿನ್ನೆ ಒಂದು ಕವರ್ ತಂದಿದ್ದಾರೆ, ಬಿಚ್ಚಿಬಿಟ್ರಿ ನೋಡಿ ದೊಡ್ಡ ಕವರ್. ಇಲ್ಲ ಡಬಲ್ ತರ್ಪ್ ತಗೋರಿ, ಡಬಲ್ ತರ್ಪ್ ತಗೋರಿ, ಇದನ್ನು ಡಬಲ್ ನೋಡಿ. ಇದು ಕವರ್ ಅಲ್ಲಿ ಹಾಕಿರ್ತೀವಿ ಹಾಂ. ನೀವು ಹೋಗ್ರಿ ಆಚೆ ಕಡೆ, ಇದು ಹಾಕತ್ತಿಲ್ಲ ನೋಡಿದ್ರಿ. ನಿಮ್ಗೆ ಉದ್ದದ್ದು ತಗೊಂಡ್ರೆ ಸೀಟ್ ಮೇಲೆ ಹೋಗೋರು ಒಳ್ಳೇದು, ಅಂದ್ರೆ ಒಂದು ಸ್ವಲ್ಪ ಸೀಟ್ ಮೇಲೆ ಹೋಗ್ತಂದ್ರೆ ನೀರು ಕಟ್ಟಿಗೆ ಬೀಳಂಗಿಲ್ಲ. ನಿಮ್ಮ ಕಡೆ ಜಾಸ್ತಿ ತಗೊಳ್ಳಿ ಸರ್, ನಿಮ್ಮ ಸರ್ ಹಾಂ ಮ್ಯಾಲೆ ಹಾಕ್ತೇನೆ ರೀ. ನೋಡಿ ಇದೊಂದು ಕವರ್ ಹಾಕಂಗೆ, ಈಗ ಏನು ಮಾಡಕ್ಕೆ ಮಳೆ ಬರೋಸ್ಕರ ಬಿಸಿ ತುಂಬ ಅನ್ಸೋದು. ಈಗ ಅಷ್ಟು ಕವರ್ ಹಾಕೋತೀವಿ ಫ್ರೆಂಡ್ಸ್. ಕಟ್ಟಿ ಏನಾಗತ್ತೈತೆ ಧನುಷನಿಗೆ ಅದು ಸಿಕ್ಕಾಪಟ್ಟೆ ಖುಷಿ ಆಗಿದೆ ಫ್ರೆಂಡ್ಸ್. ಯಾಕಂದ್ರೆ ನಾವು ಕವರ್ ಕಟ್ತಾ ಇದ್ದೀವಲ್ಲ ಅವಾಗ್ಲೇ ಜೋರು ಮಳೆ ಬಂದಿದೆ, ಈಗ ಮಳೆ ಬರ್ತಾಯಿದೆ. ತೋರಿಸ್ತೀನಿ ಧನುಷನಿಗೆ, ಹೊರಗೆ ಮಳೆಯಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತೀನಂತಾನೆ. ಆಲ್ರೆಡಿ ಟೈಮು 4:30 ಆಗಿದೆ, ಮಳೆ ಬರ್ತಾ ಇದೆ. ನಿಮಗೆ ವಿಡಿಯೋ ತೋರಿಸ್ತೇನೆ ಒಂದು ನಿಮಿಷ ನೋಡಿ. ಮಳೆ ಬರ್ತಾ ಇದೆ, ಕಾಣಿಸ್ತಿರ್ಬೋದು ನಿಮಗೂ ಕೂಡ. ಅದಕ್ಕಾಗಿ ನಾವು ಹೋಗು ನಿಮ್ಮ ಅಪ್ಪ ಹೊಡೆದ ನಾವು ಮಳೆ ಹೊಂಟನ್ರೆ ನೋಡಿ ಫ್ರೆಂಡ್ಸ್. ಮಳೆ ಬರತ್ತೈತೆ, ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ ಇವತ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ಹಾಂ ಕರೆಕ್ಟಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ. ಈಗ ಸ್ವಲ್ಪ ಆರಲಿ, ಅಲ್ಲೇ ಬಿಟ್ಬಿಡ್ತೇನೆ. ಈಗ ತಣ್ಣಗಾದ್ಮೇಲೆ ತೋರಿಸ್ತೇನೆ ನಿಮಗೆ, ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೇನೆ. ಇದೀಗ ಮಳೆ ಐತೆ, ಎಷ್ಟು ಚೆನ್ನಾಗಿ ಮಳೆ ಬಂತತ್ತೆ ಖುಷಿ. ಆದರೆ ಮಳೆ ಆಗೋದು ನೋಡಿ ಏನೋ ಒಂಥರ ಖುಷಿಯಾಗಿ ಬಿಟ್ಟಿತ್ತು. ನನ್ನ ಮಗ ಅಂತ ಜಿಗಿದಾಡ್ತಾ ಇದೆ. ಈಗ ಬಿಸಿಲು ನೋಡಿ, 5 ಗಂಟೆ ಆಗಿದೆ, ಬಿಸಿಲು ನೋಡ್ರಿ ಹೆಂಗೆ ಬಿಸಿಲು ಬೈತೆ. ಕಾಣ್ತಿರ್ಬೋದಲ್ಲ ನಿಮಗೆ, ನಾವು ಇಲ್ಲಿ ಹೊರಗಡೆ ಪಾತ್ರೆ ಅರಕಾಕಿಟ್ಟೆ ಅದು ಇದು ಮಾಡಿದ್ದು ತಂದೂರಿಯಲ್ಲಿ ಬೇಯಿಸಿದ್ನೆಲ್ಲ ಪತ್ರಡೆಯಲ್ಲಿ, ಅದನ್ನೀಗ ತೊಳೆದ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ. ಬಿಸಿಲು ನೋಡಿ ಹೆಂಗೆ ಬಿಂತ ಮಟ್ಟ ಸೆಕೆ ಸ್ಟಾರ್ಟ್ ಆಯ್ತು ಈಗ ನೋಡಿ. ಇಲ್ಲಿ ಇಲ್ಲಿ ತೆಗೆದಿಟ್ಟೆ ನಾನು, ಅದು ಆರಿದೆ. ಈಗ ಇಲ್ಲೊಂದು ಕಟ್ ಮಾಡಿದೆ, ಇಲ್ಲಿ ಒಂದು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಈಗ ಸಾಯಂಕಾಲ ಚಾ ಮಾಡಿದ್ದಾಳೆ ಮಗಳು, ಬಂದು ಚಾ ಮತ್ತು ಪತ್ರಡೆಯಲ್ಲೇ ಸರಿ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಇದು ಸಖತ್ತಾಗಿ ಬರುತ್ತೆ ಮಾತ್ರ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ತಿರುಗಿಸಿ ಹಾಕ್ಕೊಂಡ್ಬಿಡ್ತೀನಿ ಎಲ್ಲ ನೋಡಿ. ಇದನ್ನೆಲ್ಲ ಈಗ ನಾನು ಇಲ್ಲಿ ತಿರುಗಿಸ್ತಾ ಇದ್ದೀನಿ ನೋಡಿ. ಒಂದೊಂದಾಗಿ ಪೀಸಸ್ನ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಚೆನ್ನಾಗಿ, ಕೆಳಗಡೆ ಸೈಡ ಎಣ್ಣೆ ಹಾಕಿರೋದ್ರಿಂದ ನಾವು ಚೆನ್ನಾಗಿ ತಿರುಗ್ತದೆ, ಅದು ಏನು ಅಂಟೋದಿಲ್ಲ, ತವಾಕಿ ಏನೂ ಅಂಟಿರೋದಿಲ್ಲ ಫ್ರೆಂಡ್ಸ್ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಈ ಸೈಡ್ ಕೂಡ ಒಂದು ಸ್ವಲ್ಪ ನಾನೀಗ ಎಣ್ಣೆ ಕೂಡ ಹಾಕ್ತೇನೆ.
ಈಗ ಒಂದು ಸೈಡ್ ಹಾಕಿದೀವಲ್ಲ ಎಣ್ಣೆ, ಈ ಸೈಡ್ ಈ ಥರ ಹಾಕೊಂಡ್ಬಿಡ್ತೀನಿ ಸ್ವಲ್ಪ, ಅಂದರೆ ಆ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅಂತೇಳಿ ಅಷ್ಟೇ. ಈ ಸೈಡ್ ಕೂಡ ಈಗ ಚೆನ್ನಾಗಿ ಫ್ರೈ ಆಗಲಿ. ಫ್ರೆಂಡ್ಸ ನೋಡಿ, ಫ್ರೈ ಮಾಡಿ ತಕ್ಕೊಂಡೆ, ಈಗ ಮಕ್ಕಳು ತಿಂತಾರಂತೆ, ಮಕ್ಕಳಿಗೆ ಕೊಟ್ಬಿಡ್ತೇನೆ. ಈಗ ನಿನ್ನ ತಟ್ಟೆದ ಪ್ಲೇಟ್ ತಗೋಷ್ಟೇ ಹಾಕಿ ಕೊಡ್ತೀನಿ ನೋಡಿ. ಇದ್ರಾಗಿನ ತಕ್ಕೋರಿ, ಅದಷ್ಟು ಪ್ಲೇಟ್ ತಗೋ ನಿಂದು ಎಲ್ಲೈತಿ ನೋಡಿ. ಈಗ ಶ್ರೇಯಾ ಊಟ ಮಾಡ್ತಾ ಇದ್ಲು, ಅವಳಿಗೆ ಕೂಡ ಕೊಟ್ಟೆ ತಗೋ ಪ್ಲೇಟ್ ತಗೋ, ಅದ್ರಾಗ ಬಿಡು ಅಷ್ಟೇ ಬಿಡು ಅದನ್ನು. ಹ್ಞೂ ನೋಡಿ, ಚಹದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಸೂಪರಾಗಿರುತ್ತೆ. ಅದರಲ್ಲೂ ಮಳೆ ಬರುವಾಗ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ. ಈಗ ಸಾಯಂಕಾಲ ಯಜಮಾನರು ಬರ್ತಾರಲ್ಲ, ಅವಾಗ ಅವರಿಗೆ ಬಿಸಿ ಮಾಡಿಕೊಡ್ತೇನೆ. ಈಗ ಚಹಾ ಮತ್ತು ಇದನ್ನು ತಿಂತೀನಿ ನೋಡಿ. ಚಹಾ ಇಲ್ಲಿದೆ, ಚಹದೊಟ್ಟಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಿಂದಮೇಲೆ ಸಿಗ್ತೇನೆ ಫ್ರೆಂಡ್ಸ್.